ಏನು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ತೈಲ ಹಾಗೂ ಗ್ಯಾಸ್ ಬೆಲೆ ಏರಿಕೆಯನ್ನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ರಸ್ತೆಯಲ್ಲಿ ಅಂದ್ರೆ ರಸ್ತೆಯ ಮಧ್ಯದಲ್ಲಿಯೇ ಒಲೆಯನ್ನು ಹಚ್ಚಿ ಬೋಂಡ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇನ್ನು ನಗರದ ಹನುಮಂತಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ಸೇರಿದಂತೆ ಹಲವು ಸಂಘಟನೆಗಳ ಮಹಿಳಾ ಕಾರ್ಯಕರ್ತರು ರಸ್ತೆ ಮಧ್ಯದಲ್ಲಿಯೇ ಸೌದೆಯ ಮೂಲಕ ಒಲೆ ಹಚ್ಚಿ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಕುರಿತಾಗಿ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಚೇತನ್ ಬೇಲೇನಹಳ್ಳಿ ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ ನೋಡಿ. ತೈಲ ಬೆಲೆ ಏರಿಕೆ ಮತ್ತು ಗ್ಯಾಸ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು ಏನು ಬಿಜೆಪಿಯನ್ನು ಹೊರತುಪಡಿಸಿ ಸರ್ವಪಕ್ಷಗಳು ಭಾರತ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಚಿಕ್ಕಮಗಳೂರಿನಲ್ಲೂ ಸಹ ಭಾರತ ಬಂದ್ಗೆ ವ್ಯಾಪಕ ಏನು ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಭಿನ್ನವಾಗಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ರಸ್ತೆಯಲ್ಲಿ ಬೋಂಡವನ್ನು ಕರೆಯುವ ಮೂಲಕ ಗ್ಯಾಸ್ ಬೆಲೆ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ಕಾಂಗ್ರೆಸ್ನ ಹಲವಾರು ಲೀಡರ್ಗಳು ಸೇರಿದಂತೆ ಬೇರೆ ಬೇರೆ ಲೀಡರ್ಗಳು ಮಹಿಳಾ ಲೀಡರ್ಗಳು ಇಲ್ಲಿ ಬೋಂಡವನ್ನು ಕರೀತಾ ಇದ್ದಾರೆ. ಈ ಮೂಲಕ ಏನಪ್ಪ ಅಂತಂದರೆ ಸೌದೆ ವಲಯದಲ್ಲಿ ಬೋಂಡವನ್ನು ಕರೆಯುವ ಮೂಲಕ ಏನು ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಾವೀಗ ಇಲ್ಲಿ ಏನು ಮಾಜಿ MLCಗಳಂತಹ ಗಾಯತ್ರಿ ಶಾಂತೇಗೌಡರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕಾರಣ ಮೇಡಮ್, ಏನು ಇದು ಈ ರೀತಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ? ಯಾಕೆ ಬೆಲೆ ಏರಿಕೆ ಆಗಿರೋಂಥದ್ದು, ಗ್ಯಾಸು ಬೆಲೆ ಏರಿಕೆಯಾಗಿದೆ, ಹಾಗೆ ಪೆಟ್ರೋಲು ಮತ್ತು ಡೀಸೆಲ್ಗಳು ಬೆಲೆ ಏರಿಕೆ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ ಬಹಳಷ್ಟು ಕಷ್ಟ ಆಗಿದೆ, ತೊಂದರೆ ಆಗಿದೆ. ಒಂದು ಹೊರೆಯನ್ನ ಬಡವ್ರ ಮೇಲೆ ಹೇರ್ತಾ ಇದೆ ಇದು ಕೇಂದ್ರ ಸರ್ಕಾರ. ಅದರ ವಿರುದ್ಧವಾಗಿ ನಾವು ಇಲ್ಲಿ ಬೋಂಡವನ್ನ ಮಾಡುವುದರ ಮೂಲಕ, ಒಲೆಯನ್ನು ಹಚ್ಚಿ ಬೋಂಡವನ್ನ ಮಾಡುವುದರ ಮುಖಾಂತರ ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರುವಂತವರಿಗೆ ತಟ್ಟಬೇಕಾಗ್ತದೆ. ಯಾಕೆಂದ್ರೆ ಒಬ್ಬ ಬಡವರು ಇವತ್ತು, ಸಾಮಾನ್ಯರು ಇವತ್ತು ಬದುಕುವಂತಹ ಸ್ಥಿತಿನಲ್ಲಿಲ್ಲ, ಅಷ್ಟು ಬೆಲೆಯೇ ಗಗನಕ್ಕೇರಿದೆ. ಪ್ರತಿಭಟನೆಗೆ ಯಾರೆಲ್ಲ ಇಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ? ಇವತ್ತು ಬಿಜೆಪಿ ಹೊರತುಪಡಿಸಿ ಎಲ್ಲಾ ಪಕ್ಷಗಳು ಮತ್ತು ಸಿಪಿಐ ಇರ್ಬೋದು, JDS ಇರ್ಬೋದು, ಇನ್ನೆಲ್ಲ ಸಂಘಟನೆಗಳು ಇವತ್ತು ಒಂದಾಗಿ, ಕನ್ನಡ ಪರ ಸಂಘಟನೆಗಳು ಒಂದಾಗಿ ಈ ಬಂದನ್ನ ಯಶಸ್ವಿ ಮಾಡ್ತಾ ಇದೆ. ಹಾಗೆ ಇವತ್ತು ನಾವು ನೋಡಬೇಕು ಅಂತ ಹೇಳಿದ್ರೆ ಶಾಂತಿಯುತವಾದ ಇದು ಬಂದ್ ಆಗ್ಬೇಕು, ಶಾಂತಿಯಿಂದ ಅದನ್ನ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು, ಅದರಿಂದ ಶಾಂತಿಯಾಗಿ ನಡೀತಾರೆ. ಮಾಜಿ ಏನು ವಿಧಾನ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರ ಅಭಿಪ್ರಾಯ ಏನು, ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಇದರಿಂದ ಸಾಕಷ್ಟು ಮಹಿಳೆಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ಅಭಿಪ್ರಾಯ, ಹಾಗಾಗಿ ಈ ರೀತಿ ವಿಭಿನ್ನವಾದ ಪ್ರತಿಭಟನೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ರೇಣುಕುಮಾರ್ ಜೊತೆ ಚೇತನ್ ಬೇಲೇನಹಳ್ಳಿ, ಸುದ್ದಿ ಟಿವಿ, ಚಿಕ್ಕಮಗಳೂರು.